ಇನ್ನು ದೇಶದ ಐದು ರಾಜ್ಯಗಳ ಜನರಿಗೆ ಕರ್ನಾಟಕ ರಾಜ್ಯ ಪ್ರವೇಶಕ್ಕೆ ನಿರ್ಬಂಧವನ್ನ ವಿಧಿಸಿರುವಂತ ಕರ್ನಾಟಕ ಸರ್ಕಾರದ ನಿರ್ಧಾರ ಸರಿಯಲ್ಲ ಅಂತ ಕೂಡ ಯುಟಿ ಖಾದರ್ ಅವರು ಹೇಳಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಈ ಒಂದು ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿದಂತ ಅವರು ರಾಜ್ಯ ಸರ್ಕಾರದ ನಿರ್ಧಾರದ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟರು ಒಕ್ಕೂಟ ವ್ಯವಸ್ಥೆಯಲ್ಲಿ ಸರ್ಕಾರದ ಈ ಒಂದು ನಿರ್ಧಾರ ಸರಿಯಲ್ಲ ಮಹಾರಾಷ್ಟ್ರದಲ್ಲಿರುವಂತ ಕನ್ನಡಿಗರು ನಮ್ಮವರು ಅಲ್ವಾ ಬೇರೆ ಬೇರೆ ರಾಜ್ಯದಲ್ಲಿರುವಂತ ಕನ್ನಡಿಗರು ಈಗ ಸಂಕಷ್ಟದಲ್ಲಿ ಇದ್ದಾರೆ ಅವರನ್ನ ಕರೆದುಕೊಂಡು ಬಂದು ನಾವು ಆರೈಕೆಯನ್ನ ಮಾಡಬೇಕು ಕನ್ನಡಿಗರನ್ನ ಕರೆತರೋದಿಕ್ಕೆ ಕೂಡಲೇ ರೈಲಿನ ವ್ಯವಸ್ಥೆಯನ್ನ ಆಗಬೇಕು ಅವರನ್ನ ಅವರವರ ಮನೆಗೆ ತಲುಪಿಸುವಂತ ಜವಾಬ್ದಾರಿ ಸರ್ಕಾರದ ಮೇಲಿದೆ ನಾವೇ ಕನ್ನಡಿಗರನ್ನ ರಕ್ಷಣೆ ಮಾಡದೇ ಇದ್ದರೆ ಬೇರೆ ಯಾರು ಮಾಡುತ್ತಾರೆ ಎನ್ನುವಂತ ಒಂದು ಪ್ರಶ್ನೆಗಳನ್ನು ಕೂಡ ಯುಟಿ ಖಾದರ್ ಅವರು ಕೇಳಿದರು ಸರ್ಕಾರದ ಯಾವ ನಿರ್ಧಾರ ಇದೆ ನಾವು ಬರಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿ ಇಟ್ ಇಸ್ ನಾಟ್ ರೈಟ್ ನಾವೊಂದು ಪ್ರಜಾಪ್ರಭುತ್ವ ಕೂಟದ ವ್ಯವಸ್ಥೆ ನಾವಿದ್ದೇವೆ ಭಾರತ ಒಂದು ಭಾರತೀಯರೊಂದು ಅಂತ ಹೇಳಿ ಇವತ್ತು ನಾವು ಇಲ್ಲಿ ಹೇಳಿಕೈತು ಮಹಾರಾಷ್ಟ್ರ ಬರಬೇಡಿ ಗುಜರಾತ್ನ ಬರಬೇಡಿ ತಮಿಳುನಾಡು ಬರಬೇಡಿ ಕೇರಳದವರು ಹೇಳಿಕೈತು ಕರ್ನಾಟಕದವರು ಬರಬೇಡಿ ಅಂತ ಹೇಳಿ ಇನ್ನು ಯು ಪಿ ಅವರು ಹೇಳ್ತಾರೆ ಇನ್ನು ಯಾರು ಕೆಲಸಕ್ಕೆ ಹೋಗದೆ ನನ್ನ ಪರ್ಮಿಷನ್ ಬೇಕಂತ ಹೇಳಿ ಅದೇ ಇದು ಭಾರತವ ಇಸ್ ಇಟ್ ಫೆಡರಲ್ ನಮ್ಮ ಒಕ್ಕೂಟ ವ್ಯವಸ್ಥೆಗೆ ಬಾಗ್ತದ ಒಂದೊಂದು ಸ್ಟೇಟ್ ಒಂದೊಂದು ರಾಜ್ಯ ಒಂದೊಂದು ರೀತಿ ಮಾತಾಡೋದಾದರೆ ಮತ್ತೆ ಒಕ್ಕೂಟದ ವ್ಯವಸ್ಥೆ ಅಂತ ಏನು ಇವತ್ತು ಮಹಾರಾಷ್ಟ್ರ ಇರಲಿ ಬೇರೆ ಬೇರೆ ರಾಜ್ಯದಲ್ಲಿರಲಿ ಮತ್ತು ವಿದೇಶದಲ್ಲಿರಲಿ ಅವರು ತುಳುನಾಡಿನವರು ಮತ್ತು ಕನ್ನಡಿಗರಲ್ವಾ ಅವರು ನಮ್ಮ ಜನ ಅಲ್ವಾ ಅಲ್ಲಿ ಕಷ್ಟದಲ್ಲಿದ್ದವರು ಅಲ್ಲಿ ಸಂಕಷ್ಟದಲ್ಲಿದ್ದವರು ಅಲ್ಲಿ ಇಡಿಯೋತ್ತು ಟೆನ್ಷನ್ನಲ್ಲಿದ್ದವರು ಅವರನ್ನು ನಾವು ಇಲ್ಲಿಗೆ ತಂದು ಅವರನ್ನು ಆರೈಕೆ ಮಾಡಿ ಅವರ ಕುಟುಂಬದ ಜೊತೆ ಬಿಡುವುದು ನಮ್ಮ ಜವಾಬ್ದಾರಿ ಅಲ್ವಾ ನಮ್ಮ ಸರ್ಕಾರದು ಮತ್ತೆ ವಾಟ್ ನಮ್ಮ ಕೆಲಸ ಏನಿದೆ ವಾಟ್ ಇಸ್ ಗವರ್ನಮೆಂಟ್ ವರ್ಕ್ ನೀವು ಯಾರು ಬರಬೇಡಿ ಅಂತ ಹೇಳಿದ್ರೆ ಮತ್ತೆ ಕೆಲಸ ಸರ್ಕಾರದ ಏನು ಜವಾಬ್ದಾರಿ ಏನು